ಚಿಂತಾಮಣಿ ತಾಲೂಕು ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘಕ್ಕೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಮಂಜುನಾಥ್ ಅವರನ್ನು ನಗರದ ಅಂಜನಿ ಬಡಾವಣೆಯಲ್ಲಿ ಇರುವಂತಹ ಸಿರಿಗನ್ನಡ ವೇದಿಕೆಯ ಕಚೇರಿಯಲ್ಲಿ ವೇದಿಕೆಯ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಈ ವೇಳೆ ಮಾತನಾಡಿದಂತಹ ಹಲವರು ಮಂಜುನಾಥ್ರವರ ಸೇವಾ ಕಾರ್ಯ ಹಾಗೂ ಅವರ ವ್ಯಕ್ತಿತ್ವವನ್ನು ಶ್ಲಾಘಿಸಿದರು. ಕಾರ್ಯಕ್ರಮದಲ್ಲಿ ಸಾಹಿತಿ ಹಾಗೂ ಕನ್ನಡ ಸಾಹಿತ್ಯ ವೇದಿಕೆಯ ಅಧ್ಯಕ್ಷ ಕಾಗತಿ ವೆಂಕಟರತ್ನಂ, ಇರಗಂಪಲ್ಲಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಜೆ ವೆಂಕಟೇಶ್ವರ ರಾವ್, ಸಿರಿಗನ್ನಡ ವೇದಿಕೆಯ ಅಧ್ಯಕ್ಷ ಎನ್ ವಿ ಶ್ರೀನಿವಾಸ್, ಶಿಕ್ಷಕ ಬಾಲಾಜಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ರವಿಕುಮಾರ್, ಎನ್ ಕೆ ಎಸ್ ಟಿವಿ ಫೋರ್, ಚಿಂತಾಮಣಿ. ಇದು ಫೋಟೋ ಆಯ್ತು. ಇಲ್ಲ ಸರ್, ಇನ್ನೂ ಸ್ವಲ್ಪ ಹತ್ರ ಬರ್ಬೇಕು ಸರ್. ಇಲ್ಲ ಸರ್, ಕವರ್ ಆಗ್ತಿಲ್ಲ. ಇಲ್ಲ ಸರ್, ಬರ್ತಿಲ್ಲ, ಫುಲ್ ಕವರ್ ಆಗ್ತಿಲ್ಲ. ಅವ್ರಿಗೆ ಭಗವಂತನ ಇನ್ನೂ ಆ ಒಂದು ಶಕ್ತಿ ನೀಡಲಿ ಅಂತ ನಾನು ಭಗವಂತನ ಬೇಡ್ಕೊಳ್ತಾ, ಸುಮಾರು ಕಾರ್ಯಕ್ರಮ ನಡ್ಸ್ಕೊಂಡ್ ಬಂದಿದ್ದಾರೆ ಅವರು. ಅವ್ರು ಯಾವುದೇ ಒಂದು ಭೇದ ಭಾವ ಇಲ್ಲದೆ ಸರ್ ಇಂಥ ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಅವರು ಮುಂದಾಳತ್ವ ವಹಿಸಿ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇರುವಂತ ಸಿರಿಗನ್ನಡ ವೇದಿಕೆ ಅಧ್ಯಕ್ಷರಾದಂತಹ ಶೀತ ಕಾಗತಿ ವೆಂಕಟರತ್ನಂ ಅಧ್ಯಕ್ಷರು, ಶ್ರೀನಿವಾಸ್ ಶ್ರೀನಿವಾಸ್ ಸಿರಿಗನ್ನಡ ಸಾಹಿತ್ಯ ವೇದಿಕೆಯ ಅಧ್ಯಕ್ಷರಾದಂತಹ ಶೀತ ಕಾಗತಿ ವೆಂಕಟರತ್ನಂ ಅವರೇ ಹಾಗೂ ಈ ಒಂದು ಸಿರಿಗನ್ನಡ ವೇದಿಕೆಯ ಅಧ್ಯಕ್ಷರಾದಂತಹ ಶೀತ ಆತ್ಮೀಯ ಸ್ನೇಹಿತರು ಆದಂತಹ ಶೀತ ಎನ್ ವಿ ಶ್ರೀನಿವಾಸ್ ಅವರೇ ಹಾಗೂ ಬಾಲಾಜಿರವರೇ, ವೆಂಕಟೇಶ್ವರವರೇ ಹಾಗೂ ಹಿರಿಯರಾದ ನಾಗರಾಜಣ್ಣನವರೇ, ರಮೇಶ್ ಅವರೇ, ಮಸ್ತಾನಹಳ್ಳಿ ಸರ್ ಅವರೇ, ರಂಗನಾಥ್ ಸರ್ ಅವರೇ, ತಿರುಪತಿ ನಾಯ್ಡು ಸರ್ ಅವರೇ ಹಾಗೂ ಎಸ್ ಟಿ ಮಂಜುನಾಥ್ ಸರ್ ಅವರೇ, ಈ ಒಂದು ಜವಾಬ್ದಾರಿಯನ್ನು ನನಗೆ ವಹಿಸಿದ್ದು ನಮ್ಮ ಮುಖ್ಯವಾಗಿ ಕಾರಣ ಇದೇ ಸ್ಥಾನದಲ್ಲೇ ನಮ್ಮ ಚಲಪತಿ ಸರ್, ಎಸ್ ಟಿ ಎಂ ಸರ್ ಬಂದರು, ಸುಮಾರು ಇನ್ನೂ ಹಲವಾರು ಸ್ನೇಹಿತರು ಬಂದರು. ಸರ್ ನೀವು ತಗೊಂಡ್ಲೇಬೇಕು ಸರ್ ನೀವು, ನನಗೆ ಯಾಕಂದ್ರೆ ನನಗೆ ಅಧ್ಯಕ್ಷ ಸ್ಥಾನದ ಬಗ್ಗೆ ಆಕಾಂಕ್ಷೆ ಇರಲಿಲ್ಲ ಅದು. ಆದ್ರೂ ಕೂಡ ಅವ್ರು ಪಾಪ ಸರ್ ಇಲ್ಲ, ನೀವೆಲ್ಲ ಕಾರ್ಯ ಮಾಡೋದೆಲ್ಲ ನೀವೇ. ಅನಂತ ಅನಂತ ಧನ್ಯವಾದಗಳು. ಆ ಭಗವಂತ ಅವ್ರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯವನ್ನ ಕರುಣಿಸಿ ಇನ್ನಷ್ಟು ಸೇವಾ ಕಾರ್ಯಗಳಲ್ಲಿ ಅವರು ತೊಡಸ್ಕೊಳ್ಳುವಂತೆ ಆಗಲಿ ಅಂತ ಆಶಿಸ್ತಾ ಅವ್ರಿಗೆ ಧನ್ಯವಾದಗಳನ್ನು ಬಯಸ್ತಾ ಇದ್ವಿ. ಇದೀಗ ವಂದನಾರ್ಪಣೆ ಕಾರ್ಯಕ್ರಮ ಶ್ರೀಯುತ ಎನ್ ವಿ ಶ್ರೀನಿವಾಸನ್ ಸರ್ ಅವರಿಂದ ಸಿರಿಗನ್ನಡ ವೇದಿಕೆ ಅಧ್ಯಕ್ಷ. ಪ್ರೀತಿಯ ಕನ್ನಡಾಭಿಮಾನಿ ಸಾಹಿತ್ಯ ವೇದಿಕೆ ಹಾಗೂ ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ನಮ್ಮ ಹಿರಿಯರು, ಪಿತೃ ಸಾಮಾನ್ಯ ಕಂಠರವರೇ, ಈ ಶುಭ ಗಳಿಗೆಯಲ್ಲಿ ನಾವು ಆರ್ ಮಂಜುನಾಥ್ ಅವರವರಿಗೆ ಒಂದು ಕಿರು ಗೌರವವನ್ನು ಸಲ್ಲಿಸಬೇಕು ಅಂತ ನಾವು ಸ್ಟೇಡಿಯಮ್ಮಲ್ಲಿ ವಾಕ್ ಮಾಡ್ತಾ ಇದ್ದಾಗ ನಮ್ಮ ನಾಗರಾಜಣ್ಣ ಅವರು ಒಂದು ಸನ್ಮಾನ ಮಾಡಿ ಮನೆಗೆ ಹೋಗ್ಬಿಟ್ಟು ವಿಶ್ ಮಾಡ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ನಮ್ಮ ನಾಗರಾಜಣ್ಣ ಅವರು ಹೇಳಿದ್ರು. ಅದರಂತೆ ನನ್ನ ವೆಂಕಟಮ್ ಸರ್ ಅವರು ಮನೆಗೆ ಹೋಗ್ಬಿಟ್ಟು ಅಣ್ಣ ಹಿಂಗೆ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಅಯ್ಯ ನಂಗೆ ಹೋಗೋ ಟೈಮ್ ಬೇಡಪ್ಪ ನನ್ಗೆ.